नमस्कार रि एल्लरिगू वेलकम टू कुक विद सौम्य। इवत्तिन स्पेशल रेसिपी यावदप्प अंद्र रवे रोटी। बेळगे बेळगे रुचि रुचियागि रवे रोटी इद्बिट्रे इन्नेनु बेड्रि, अष्टु रुचि इर्तति। जोतेगे इदरोळगे एल्ल मसाले हाकिर्तेवल्ल हागागि निमगे एक्स्ट्रा पल्य चट्नि एनु माडोव आवश्यकते इल्ल। बिसि बिसि तुप्प चट्नि पुडि इद्रूनु मस्त इर्तति। बर्रि हागाद्रे तड माडोदु बेड। रवे रोटी माडक एनेन इंग्रीडियंट्स बेकु, हेंगे माडोदु अंत नोडोणु। ರವೆ ರೊಟ್ಟಿ ಮಾಡಕ್ಕೆ ನೋಡ್ರಿ, ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡತ್ತಿ. ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದ್ರೆ ಬಾಂಬೆ ರವೆನ ಒಂದು ಸ್ವಲ್ಪ ಮಿಕ್ಸಿ ಒಳಗೆ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡು ರವೆ ರೊಟ್ಟಿ ಮಾಡ್ಕೋಬೋದು. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳತ್ತತ್ರಿ. ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊರಿ. ಅದಾದಮೇಲೆ ಒಂದು ಚಮಚ ಕರಿ ಎಳ್ಳು ಸೇರಿಸ್ಕೊಳತ್ತತಿ. ಕಾಮನ್ನಾಗಿ ಬಿಳಿ ಎಳ್ಳು ಸೇರಿಸ್ತಾರೋ, ಡಿಫ್ರೆಂಟಾಗಿ ನೋಡೋಕೂ ಚಂದ ಇರ್ತತೆ ಅಂಥೇಳಿ ಕರಿ ಎಳ್ಳನ್ನು ಸೇರಿಸ್ಕೊಳತ್ತತಿ. ನೀವು ಬೇಕು ಅಂದರೆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೋಬೋದು. ಅದಾದಮೇಲೆ 5 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳತ್ತತಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು. ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಂಗೆ ಒಂದು ಎಸಳು ಕರಿಬೇವನ್ನು ಕೈಯಿಂದನ ನೋಡಿರಿ ಈ ಥರ ಕಟ್ ಮಾಡಿ ಸೇರಿಸ್ಕೊಳತ್ತತಿ. ಕರಿಬೇವನ್ನು ಸೇರಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತತ್ರಿ ರವೆ ರೊಟ್ಟಿಗೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊರಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಯಾವುದಪ್ಪ ಅಂದ್ರೆ 1/2 ಕಪ್ಪು ಹಸಿ ಕೊಬ್ಬರಿನ ತುರ್ಕೊಂಡು ಸೇರಿಸ್ಕೊಳತ್ತತಿ. ನೀವು ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ನೋಡಿರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗೆ ಕೈಯಿಂದ ಮಿಕ್ಸ್ ಮಾಡ್ಕೊಳತ್ತತಿ. ಈ ರವೆ ರೊಟ್ಟಿನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಇಲ್ಲಾಂದ್ರೆ ಚಳಿ ಟೈಮಲ್ಲಿ ಅಥವಾ ಸಂಜೆ ಮಳೆ ಬರೋ ಟೈಮ್ನಾಗ ಬಿಸಿ ಬಿಸಿಯಾಗಿ ಟೀ ಕಾಫಿ ಜೊತೆ ಕೂಡ ಮಾಡ್ಕೊಂಡು ತಿನ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗೆ ಕಲಸ್ಕೋಬೇಕ್ರಿ. ಹಿಟ್ಟನ್ನು ಪೂರ್ತಿ ನೀರು ಮಾಡ್ಕೋಬಾರ್ದ್ರಿ, ಮೀಡಿಯಮ್ ಆಗಿ ಕಲಸ್ಕೋಬೇಕು. ಪೂರ್ತಿ ಗಟ್ಟಿನೂ ಅಲ್ಲ, ಪೂರ್ತಿ ಮೆತ್ತಗೂ ಅಲ್ಲ, ಆ ರೀತಿಯೊಳಗೆ ಕಲಸ್ಕೋಬೇಕ್ರಿ. ನೋಡ್ರಿಗ ಒಂದು ಅಳತೆ ಒಳಗೆ ನಾನು ಕಲಸ್ಕೊಳಕತ್ತೀನಿ. ಚಿರೋಟೆವೇ ಬರ್ತಾ ಬರ್ತಾ ಗಟ್ಟಿ ಆಗ್ತತ್ರಿ ಒಂದು 10 ನಿಮಿಷ ಆದಮೇಲೆ. ಹಾಗಾಗಿ ಚಪಾತಿ ಹಿಟ್ಟೇನು ಕಲಸ್ಕೋತೇವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಸ್ಕೊಂಡೇನಿ. ಯಾಕಂದರೆ ನಾವು ಒಂದು 10 ನಿಮಿಷ ಈಗ ನೆನೆಯಾಕಿಡ್ತೇವಿ, 10 ನಿಮಿಷ ಆಗುವಷ್ಟು ಹೊತ್ತಿಗೆ ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರ್ತತಿ. ಹಾಗಾಗಿ ಸ್ವಲ್ಪ ಮೆತ್ತಗೆ ಕಲಸ್ಕೊಂಡತ್ರಿ. ನೋಡ್ರಿ ಈಗ ಚಿರೋಟಿ ರವೆನ ಒಂದು 10 ನಿಮಿಷ ನೆನೆಯಾಕಿ ಬಿಡತತ್ತಿ. ಚಿರೋಟಿ ರವೆ ನೆನೆದ್ರನ ಟೇಸ್ಟ್ ಚಲೋ ಬರ್ತತ್ರಿ. ಹಾಗಾಗಿ ಒಂದು 10-15 ನಿಮಿಷ ನೆನೆಯಾಕಿ ಬಿಡಬೇಕು. ಈಗ ನೋಡ್ರಿ 10-15 ನಿಮಿಷ ಆದಮೇಲೆ ಚಿರೋಟಿ ರವೆ ಚೆಂದಾಗೆ ನೆನೆದತ್ತಿ. ನಾವು ಆಲ್ರೆಡಿ ಏನು ಕಲಸಿಟ್ಟಿದ್ವಲ್ಲ ಸಾಫ್ಟಾಗೆ ರವೆ ರೊಟ್ಟಿ ಮಾಡೋಕ್ಕೆ, ಅದಕ್ಕಿಂತ ಸ್ವಲ್ಪ ಗಟ್ಟಿನ ಆಗೈತಿ ಚಿರೋಟಿ ರವೆ. ನೀರಿನಂಶನ ಎಲ್ಲ ಹಿರ್ಕೊಂಡು ಚೆನ್ನಾಗೆ ನೆನೆದತ್ತಿ. ಈಗ ನೋಡ್ರಿ ಒಂದು ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ರವೆ ರೊಟ್ಟಿ ಮಾಡ್ಕೊಳತ್ತತ್ರಿ. ನೀವು ಯಾವುದಾದ್ರೂ ಶೀಟ್ ಮೇಲೆ ಮಾಡ್ಕೋಬೋದು, ಹೋಳಿಗೆ ಮಾಡ್ತಿರಲ್ಲ ಅಂಥ ಪೇಪರ್ ಶೀಟ್ ಮೇಲೆ ಕೂಡ ಮಾಡ್ಕೋಬೋದು ಈ ರವೆ ರೊಟ್ಟಿನ. ಇಲ್ಲ ಅಂದರೆ ಸೀದಾ ತವಾ ಮೇಲನ ಈ ಥರ ರವೆ ರೊಟ್ಟಿ ಮಾಡ್ಕೋಬೋದು. ನಾನು ನೋಡ್ರಿ ಈ ಶೀಟ್ ಮೇಲೀಗ ಸ್ವಲ್ಪ ಎಣ್ಣೆ ಹಾಕಿ ಚೆಂದಾಗೆ ರವೆ ರೊಟ್ಟಿನ ತಡ್ಕೊಳತ್ತೀನಿ. ಪೂರ್ತಿ ದೊಡ್ಡದು ಮಾಡಬೇಡ್ರಿ, ಯಾಕಂದರೆ ನಾವು ಹಂಚ್ ಮೇಲೆ ಹಾಕಬೇಕಾದ್ರೆ ಕಟ್ಟಾಗ್ಬಿಡ್ತತಿ. ಅಷ್ಟೇ ನಮ್ಮ ಅಂಗೈ ಅಷ್ಟೇ ಅಗಲ ಇರಬೇಕು ರವೆ ರೊಟ್ಟಿ. ನೋಡ್ರಿ ಈ ಥರ ಚೆನ್ನಾಗೆ ತಟ್ಕೋಬೇಕು. ನೀವು ಬೇಕು ಅಂದ್ರೆ ಇದ್ರ ಜೋಡಿ ಕಾಯಿ ಚಟ್ನಿನೂ ಮಾಡ್ಬೋದ್ರಿ, ಅಗದಿ ರುಚಿ ಇರ್ತತಿ. ಇಲ್ಲಪ್ಪ ಇದ್ರೊಳಗೆ ಎಲ್ಲ ಮಸಾಲೆ ಐತಿ ಏನು ಬೇಡ ಅಂದ್ರೆ ತುಪ್ಪ ಹಚ್ಕೊಂಡು ತಿನ್ಬೋದು, ತುಪ್ಪ ಚಟ್ನಿ ಪುಡಿ ಹಚ್ಕೊಂಡು ತಿನ್ಬೋದು, ಅಗದಿ ಮಸ್ತ್ ಇರ್ತತ್ರಿ. ಆದಷ್ಟು ಬಿಸಿ ಬಿಸಿ ಇದ್ದಾಗನ ತಿನ್ನಿರಿ, ಭಾಳ ರುಚಿ ಇರ್ತತಿ. ನೋಡ್ರಿ ನಾನು ಇಷ್ಟು ತಟ್ಕೊಂಡೇನಿ. ಇದಕ್ಕಿಂತ ದೊಡ್ಡದಾದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಇನ್ನು ಬರ್ತಾ ಬರ್ತಾ ಕಟ್ಟಾಗಕ್ಕೆ ಶುರು ಆಗ್ತೈತಿ. ಸೊ ಹಾಗಾಗಿ ನಾನು ಒಂದು ಅಂಗೈ ಆಗಲ್ಲ ಅಷ್ಟು ತಟ್ಕೊಂಡೇನಿ. ನೀವು ಎಷ್ಟೋ ಪ್ರಯತ್ನ ಪಟ್ಟರು ಈ ಥರ ತಟ್ಕೊಂಡು ಆದಮೇಲೆ ಹಂಚ್ ಮೇಲೆ ನೀವು ಹಾಕಬೇಕಾದ್ರೆ ಕಟ್ ಆಗತ್ತವಪ್ಪ ಅಂದ್ರೆ ಸೀದಾ ಹಂಚ್ ಮೇಲೆನ ತಟ್ಟಿದ್ರೂ ಏನೂ ತೊಂದರೆ ಇಲ್ಲ. ನೋಡ್ರಿ ಈ ಥರ ತಟ್ಕೊಂಡೇನಿ. ಇನ್ನೂ ಒಂಚೂರು ಬೇಕಾದ್ರೆ ಗಟ್ಟಿ ಮಾಡ್ಕೊಂಡ್ರೂ ನಡೀತತ್ರಿ ಹಿಟ್ಟನ್ನು. ಇಷ್ಟಾದ್ರೆ ಸಾಕು. ಇದ್ರಾಗ ನೀವು ಕ್ಯಾರೆಟ್ ತುರಿ ಹಾಕೋಬೋದು, ಇಲ್ಲಾಂದ್ರೆ ಸಬ್ಬಸಿಗೆ ಸೊಪ್ಪನ್ನು ಹಾಕೋಬೋದ್ರಿ, ಅಗದಿ ರುಚಿ ಇರ್ತತಿ. ನಾನು ಭಾಳ ತೆಳ್ಳಗನು ತಟ್ಕೊಂಡಿಲ್ಲ. ನೋಡ್ರಿ ಈಗ ರವೆ ರೊಟ್ಟಿನ ಫೈನಲ್ಲಾಗಿ ತಟ್ಟೆ ಆಯಿತು. ಇಷ್ಟು ಸೈಜ್ ಮಾಡ್ಕೊಂಡೇನು ನಾನು. ಈಗ ಒಂದು ಕಾದಿರೋ ಹಂಚ್ ಮೇಲೆ ರವೆ ರೊಟ್ಟಿನ ಚೆಂದಾಗೆ ಬೇಯಿಸ್ಕೋಬೇಕು. ಆದಷ್ಟು ಕಬ್ಬಿಣದ ತವೆ ಯೂಸ್ ಮಾಡಿರಿ, ರುಚಿನೂ ಜಾಸ್ತಿ ಆಗ್ತವೆ, ಹೆಲ್ದಿ ಕೂಡ ಕಬ್ಬಿಣದ ತವ. ರವೆ ರೊಟ್ಟಿಗೆ ನಾನು ಮೇಲ್ಗಡೆ ಸೈ ತೆನ್ನಿ ಹಾಕಿ ಚೆಂದಾಗೆ ಬೇಯಿಸ್ಕೊಳಕತ್ತೇನಿ.
ಈ ರವೆ ರೊಟ್ಟಿನ ಮ್ಯಾಲೆ ಕೆಳಗೆ ಎಲ್ಲ ಚೆನ್ನಾಗಿ ಹೊಳ್ಸಾಡಿ ಬೇಯಿಸ್ಕೋಬೇಕು ರೀ. ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳತತ್ತಿ. ಅಗ್ದಿ ಜೋರು ಉರಿ ಇಟ್ಬಿಟ್ರು ಹೊದ್ದಂಗೆ ಆಗ್ತವೆ, ಒಳಗಡೆ ಏನೂ ಬೆಂದಿರೋದಿಲ್ಲ. ಈರುಳ್ಳಿ ರವೆ ಚೆನ್ನಾಗಿ ಬೇಯಬೇಕಂದ್ರೆ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಫೈನಲ್ಲಾಗಿ ರವೆ ರೊಟ್ಟಿನ ಮ್ಯಾಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಬೇಯಿಸ್ಕೊಂಡತ್ರಿ. ಫೈನಲ್ಲಾಗಿ ರವೆ ರೊಟ್ಟಿ ಕೂಡ ರೆಡಿ ಆಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ರವೆ ರೊಟ್ಟಿ ಹೆಂಗೆ ಮಾಡೋದಂಥೇಳಿ. ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣ್ರಿ ಆದಷ್ಟು ಬೇಗ ಹೊಸ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ. ಥ್ಯಾಂಕ್ ಯು.